ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ನಾನು ಈ ಟಾಪಿಕ್ ಬಗ್ಗೆ ತುಂಬ ಇದರಿಂದ ಅಂದ್ಕೊಳ್ತಾ ಇದ್ದೆ. ತುಂಬ ಜನಕ್ಕೆ ಡೌಟ್ ಇದೆ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಏನಪ್ಪ ನಮಗೆ ಪೀರಿಯಡ್ಸ್ ಮಿಸ್ ಆಯಿತು, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರ್ತಾ ಇದೆ, ಆದರೆ ನಮಗೆ ತುಂಬ ಸಿಂಪ್ಟಮ್ಸ್ ಇದೆ, ಅಂದರೆ ಪ್ರೆಗ್ನೆನ್ಸಿ ಇದೆಯಾ ಅಂತ ಡೌಟು, ಪ್ರೆಗ್ನೆನ್ಸಿ ಇದ್ದು ಏನಾದ್ರು ಮಿಸ್ ಕ್ಯಾರೇಜ್ ಆಗೋಯ್ತಾ ಅಂತ ಡೌಟ್ ಅಂತ ಹೇಳಿಬಿಟ್ಟು. ಸೊ ನಾನು ಎಲ್ಲರಿಗೂ ಹೇಳ್ತಿರ್ತೀನಿಲ್ಲ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿ ಅಂತ. ಸೊ ಯಾಕೆ ಹಾಗೆ ಹೇಳ್ತೀನಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಾನು ತುಂಬ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದು ತುಂಬ ಎಂಡಲ್ಲಿ ಬಂದಿರೋದ್ರಿಂದ ಮೇ ಬಿ ತುಂಬ ಜನ ಅದನ್ನ ಮಿಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಏನಿಲ್ಲ, ಸೊ ನಿಮಗೆ ನಿಮ್ಮ ಪೀರಿಯಡ್ ಪ್ಯಾಟ್ರನ್ ನಿಮಗೆ ಗೊತ್ತಿರುತ್ತಲ್ವಾ? ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇದ್ದು ನಿಮಗೇನಾದರೂ ಓಕೆ, ಎವ್ರಿ 28 ಡೇಸ್ ನಿಮಗೆ ಪೀರಿಯಡ್ಸ್ ಬರುತ್ತೆ, ಬಟ್ ಈ ಸಲ ಮಿಸ್ ಆಗಿದೆ, ಈ ಸಲ ಮಿಸ್ ಆಗಿದೆ ಆ್ಯಂಡ್ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲನೂ ಇದೆ, ಆದರೂ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀರಾ, ನೆಗೆಟಿವ್ ಬರ್ತಾ ಇದೆ. ಸೊ ಈ ಸಿಚುಯೇಷನಲ್ಲಿ ನಿಮಗೆ ಡೌಟ್ ಬರೋದು, ಮತ್ತು ನಿಮ್ಗೆ ಸ್ವಲ್ಪ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ, ಈ ಸಿಚುಯೇಷನಲ್ಲಿ ನಿಮ್ಗೆ ಡೌಟ್ ಬರೋದು ಸಹಜ, ಏಕೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆಯಾ. ಸೊ ಆಗಿದ್ದು ಮತ್ತೆ ನಿಮಗೆ ಪೀರಿಯಡ್ಸು ಬಂದ್ಬಿಡುತ್ತೆ. ಸೊ ನಿಮಗೆ ಡೌಟ್ ಇರುತ್ತೆ, ಓಕೆ ಇದು ಪ್ರೆಗ್ನೆನ್ಸಿ ನಮಗೇನಾದ್ರು ಫಾರ್ಮ್ ಆಗಿದ್ದು, ಇದು ಅಬಾರ್ಷನ್ ಆಗೋಯ್ತಾ, ಅಥವಾ ಯಾಕೆಂದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲನೂ ಇತ್ತು ಆದರೂ ಪ್ರೆಗ್ನೆನ್ಸಿ ಏನೋ ನೆಗೆಟಿವ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಮ್ಗೆ ಏನೇ ಸಿಂಪ್ಟಮ್ಸ್ ಇದ್ರೂ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಓಕೆನಾ? ಸೊ ಆ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಬಂದು ಲಾಸ್ಟ್ ಓವುಲೇಷನ್ ಆದ್ಮೇಲಿಂದ ನಮಗೆ ಪ್ರೊಡ್ಯೂಸ್ ಆಗುತ್ತೆ, ಓಕೆನಾ? ಸೊ ನಾರ್ಮಲ್ ಸೈಕಲಲ್ಲೂ ಕೂಡ ಹಾಗೇನೆ ಆಗೋದು. ಸೊ ಓವುಲೇಷನ್ ಆದ್ಮೇಲಿಂದ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗುತ್ತೆ, ಓಕೆ? ಸೊ ಪ್ರೆಗ್ನೆನ್ಸಿ ಫಾರ್ಮ್ ಆದಾಗ ಈ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬಂದು ಕೆಳಗಡೆ ಫಾಲ್ ಆಗಲ್ಲ, ಅದು ಹಂಗೇನೇ ಮೇಲೆಯೇ ಹೋಗ್ತಾ ಇರುತ್ತೆ, ಲೆವೆಲ್ ರೈಸ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿಬಿಟ್ಟಿದೆ, ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಮೇಲೋಗುತ್ತೆ. ಸೊ ಆವಾಗ ನಿಮಗೆ ಎಲ್ಲ ಸಿಂಪ್ಟಮ್ಸೂ ಕಾಣಿಸ್ಕೊಳ್ಳೋದು. ಸೊ ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಪೀರಿಯಡ್ಸ್ ಬರದೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೂಡ ಆವಾಗಲೂ ನಮಗೆ ಪ್ರೊಜೆಸ್ಟ್ರಾನು ಕೆಳಗಡೆ ಬೀಳ್ತಾರಲ್ಲ, ಕೆಳಗಡೆ ಬಿದ್ದರೆ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ನಿಮಗೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಸೊ ಬಿಕಾಸ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಪಾಲಿಸಿಸ್ಟಿಕ್ ಓವರೀಸ್ ಇದೆ, ಸೊ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಬಂದರೂ ಕಡಿಮೆ ಆಗಲ್ಲ. ಸೊ ಆ ಟೈಮಲ್ಲೂ ಕೂಡ ನಿಮಗೆ ಸ್ವಲ್ಪ ಬ್ರೆಸ್ಟ್ ಜಾಸ್ತಿ, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗೋದು, ಮತ್ತು ನಾಸಿಯಾ, ವಾಮಿಟಿಂಗ್ ಬರೋದು, ಸ್ವಲ್ಪ ಬ್ಲೋಟಿಂಗ್ ಆಗೋದು, ಅಂದರೆ ಹೊಟ್ಟೆ ಊದ್ಕೊಳ್ಳೋ ಥರ ಆಗೋದು, ಅಸಿಡಿಟಿ ಫಾರ್ಮ್ ಆಗೋದು, ಆ ಥರ ಎಲ್ಲ ಬರುತ್ತೆ, ಓಕೆನಾ? ಸೊ ಜಸ್ಟ್ ಸಿಂಪ್ಟಮ್ಸ್ ಮಾತ್ರ ಇಟ್ಕೊಂಡು ನಾವು ಪ್ರೆಗ್ನೆನ್ಸಿ ಇದೆ ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಓಕೆನಾ? ಯಾವುದಾದ್ರೂ ನೀವು ಡಾಕ್ಟರ್ ಹತ್ರ ಹೋಗಿ ಎಲ್ಲಾರ ಹೋಗಿ, ಸೊ ಹೋಗ್ಬಿಟ್ಟು ನನಗೆ ಎಲ್ಲ ಸಿಂಪ್ಟಮ್ಸು ಇದೆ ಅಂತ ಹೇಳಿದ್ರು, ಜಸ್ಟ್ ಓಕೆ ಸಿಂಪ್ಟಮ್ಸ್ ಇದೆ, ಕಂಗ್ರ್ಯಾಚುಲೇಷನ್ಸ್, ನೀವು ಪ್ರೆಗ್ನೆಂಟ್ ಅಂತ ಯಾರೂ ಹೇಳಲ್ಲ, ಓಕೆನಾ? ಸೊ ಅದಕ್ಕೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ. ಸೊ ಎಷ್ಟೊಂದು ಜನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ವಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೂ ನೆಗೆಟಿವ್ ಬರ್ತಾ ಇದೆ, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಕೇಳ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ತುಂಬ ಅನ್ನಿಸ್ತಾ ಇದೆ, ನಿಮ್ಗಿಲ್ಲ ನನ್ನ ಪ್ರೆಗ್ನೆನ್ಸಿ ಇದೆ ಅಂತ ಅನ್ನಿಸ್ತಾ ಇದೆ, ಸಿಂಪ್ಟಮ್ಸ್ ಕಡಿಮೆನೇ ಆಗ್ತಾ ಇಲ್ಲ, ಸಿಂಪ್ಟಮ್ಸ್ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಡಿಫೆಕ್ಟಿವ್ ಇರ್ಬೋದು, ಓಕೆ? ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ, ನಾನು ಪ್ರೆಗ್ನೆಂಟ್ ಆಗಿದ್ದಾಗಲೂ ಕೂಡ ನಾನು 2 ಟೈಮ್ಸ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗಲೂ ಕೂಡ ನನಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಲೇ ಇಲ್ಲ, ಓಕೆನಾ? ಸೊ ನಾನು ಡೌಟ್ ಇದ್ದು ನಾನು ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ನನಗೆ ಪಾಸಿಟಿವ್ ರಿಸಲ್ಟ್ ಬಂದಿದ್ದು, ಓಕೆನಾ? ಸೊ ಹಾಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಆಮೇಲೆ ನಾನು ಕ್ಲಿನಿಕಲ್ಲೂ ಸಲ ತುಂಬ ಸಲ ನೋಡಿದ್ದೀನಿ ನಾನು, ಸಮ್ಟೈಮ್ಸ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ಅದು ಪಾಸಿಟಿವ್ ಬಂದರೆ ನಮಗೆ 100% ಪಾಸಿಟಿವ್ ಅಂತಾನೆ, ಓಕೆನಾ? ನೆಗೆಟಿವ್ ಬಂದರೆ ನಾವು 100% ಪ್ರೆಗ್ನೆನ್ಸಿ ರೂಲ್ ಔಟ್ ಮಾಡೋಕ್ಕಾಗಲ್ಲ, ಓಕೆನಾ? ಸೊ ನೀವು ಪ್ರೆಗ್ನೆನ್ಸಿ ಇದ್ದು ನೀವೇನಾರ ನೆಗೆಟಿವ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನೆಗೆಟಿವ್ ಬಂತು ಅಂತ ಹೇಳಿಬಿಟ್ಟು ನೀವು ಪೀರಿಯಡ್ಸ್ ಬರೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ನೀವಾಗ ನೀವೇ ತೊಗೊಳೋಕೆ ಹೋಗ್ಬೇಡಿ. ಅದು ಹಂಗೆ ಆ ಥರ ಮಾಡಿದ್ರೆ ನೀವೇ ಮೇ ಬಿ ನಿಮ್ಮ ಪ್ರೆಗ್ನೆನ್ಸಿ ನೀವೇ ಲೂಸ್ ಮಾಡ್ಕೊಳ್ತೀರಾ ಅಷ್ಟೇ, ಓಕೆನಾ? ಸೊ ಅದರಲ್ಲಿ ಏನು ತಪ್ಪಿಲ್ಲ, ನಿಮಗೆ ಆ ಥರ ಡೌಟ್ ಇದ್ದರೆ ಹೋಗಿ ಡೆಫಿನೆಟ್ಲಿ ಏನು ಬ್ಲಡ್ ಟೆಸ್ಟು ಮಾಡಿಸ್ಕೊಂಬಿಡಿ, ಓಕೆ? ಸೊ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳೋದು. ಸೊ ಯಾವಾಗಲೂ ನಿಮಗೆ ಪ್ರೆಗ್ನೆನ್ಸಿ ಡೌಟ್ ಇದ್ದರೆ ನೀವು BHCG ಖಂಡಿತ ಮಾಡಿಸ್ಕೊಳ್ಳೇಬೇಕು, ಓಕೆನಾ? ಇದು 2 ಡಿಫ್ರೆನ್ಸ್. ಸೊ ಜಸ್ಟು ಆಮೇಲೆ ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರು, ಓಕೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದೆ. ಸೊ ಇರ್ರೆಗ್ಯುಲರ್ ಆಗಿತ್ತು, ಸ್ವಲ್ಪ ದಿನ ಬಿಟ್ಟು ಮತ್ತೆ ಪೀರಿಯಡ್ಸ್ ಬಂದುಬಿಡ್ತು. ಸೊ ಪೀರಿಯಡ್ಸು ಸ್ವಲ್ಪ ಡಿಲೇ, ಅಂದರೆ 1 ವೀಕ್ 2 ವೀಕ್ಸ್ ಡಿಲೇ ಆಯಿತು, ಡಿಲೇ ಆದಮೇಲೆ ಪೀರಿಯಡ್ಸ್ ಬಂದುಬಿಡ್ತು. ಇದು ನಮಗೆ ಪ್ರೆಗ್ನೆನ್ಸಿ ಆಗಿದ್ದು ಮಿಸ್ ಕ್ಯಾರೇಜ್ ಆಗೋಯ್ತಾ ಅಥವಾ ಇದು ಇರ್ರೆಗ್ಯುಲರ್ ಪೀರಿಯಡ್ಸಾ ಅಂತ ಡೌಟ್ ಇರುತ್ತೆ. ಸೊ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಏನು ಅಂತ ಹೇಳಿದ್ರೆ, ನಿಮಗೆ ಇಫ್ ಇನ್ ಕೇಸ್ ಪ್ರೆಗ್ನೆನ್ಸಿ ಫಾರ್ಮ್ ಆಗಿ ನಿಮಗೆ ಅಬಾರ್ಷನ್ ಆಗಿದ್ರೆ ನಿಮ್ಗೆ ಅದು ಡೆಫಿನೆಟ್ಲಿ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ, ನಿಮಗೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗುತ್ತೆ, ಆಮೇಲೆ ನಿಮಗೆ ತುಂಬ ಪೇಯ್ನ್ ಇರುತ್ತೆ. ಸೊ ಇದೆರಡೂ ಇಲ್ಲ, ನಿಮಗೆ ಸ್ವಲ್ಪ ಏನೋ ಸ್ಪಾಟಿಂಗ್ ಥರ ಆಗ್ತಾ ಇದೆ, ಆಗಿ ನಿಂತೋಯ್ತು ಅಂತ ಹೇಳಿದ್ರೆ ಅದು ನಿಮ್ಮ ಪ್ರೆಗ್ನೆನ್ಸಿ ಫಾರ್ಮ್ ಆಗಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕೂಡ ಆಗಿರ್ಬೋದು. ಏನೇ ಇರಲಿ, ನಿಮಗೆ ಅಬಾರ್ಷನ್ ಆಗಿದೆಯೋ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿದೆಯೋ ಅಥವಾ ಮಿಸ್ಡ್ ಪೀರಿಯಡ್ಸೇ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದೆಯೋ, ಏನೇ ಇದ್ರೂ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟು ರಿಸಲ್ಟ್ ಕೊಟ್ಬಿಡುತ್ತೆ, ಓಕೆನಾ? ಸೊ ಇಫ್ ಇನ್ ಕೇಸ್ ನಿಮಗೆ ಆ ಥರ ಡೌಟ್ ಇದ್ದು, ಓಕೆ ಪೀರಿಯಡ್ಸ್ ಡಿಲೇ ಆಗಿತ್ತು, ಒಂದು ವಾರ ಆದಮೇಲೆ
ಡಿಲೇ ಆಗಿದ್ದು ಮತ್ತು ನಮಗೆ ಪೀರಿಯಡ್ಸ್ ಬಂದ್ಬಿಡ್ತು ಅಂತಲೂ ನಿಮಗೆ ಡೌಟ್ ಇದ್ದರೆ ನೀವು ಖಂಡಿತ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡಿಸ್ಕೊಳ್ಳಿ. ಯಾಕಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿದ್ದು ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಅಟ್ಲೀಸ್ಟ್ ಒಂದು ಒನ್ನಿಂದ ಒನ್ ಆ್ಯಂಡ್ ಹಾಫ್ ಮಂತ್ಸ್ವರೆಗೂ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಖಂಡಿತ ಇದು ಏನು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಓಕೆನಾ? ಇದ್ರ ಬಗ್ಗೆ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ ಅಂತ ನಾನು ಅಂದ್ಕೊಂಡೆ. ಸೊ ಇದು ಇದೇ ರೀತಿ ನೀವು ಇರೆಗ್ಯುಲರ್ ಪೀರಿಯಡ್ಸು ಅಥವಾ ಮಿಸ್ಕ್ಯಾರಿಯೇಜ್ ಅಥವಾ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆಯಾ ಅಥವಾ ನೆಗೆಟಿವ್ ಬಂದಿದೆಯಾ, ಸೊ ಇದನ್ನೆಲ್ಲ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ, ಸೊ ಇದೊಂದು ನಿಮಗೆ ಐಡಿಯಾ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ದಟ್ಸ್ ಇಟ್ ಇವತ್ತಿಗೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.